जय श्री राम मक्कले, एल्लरिगू शुभोदयवन्नु हेळुत्ता मक्कले, इवत्तिन गणितावधियल्लि नावु हिंदिन तरगतियल्लि नडेदंतह पाठ यावुदु? पाठ 11 ಕಾಲಗಳು. ಈ ಪಾಠದ ಮುಂದುವರಿದ ಭಾಗವನ್ನೇ ನಾವು ನೋಡಲಿಕ್ಕಿದ್ದೇವೆ ಅಲ್ವಾ ಮಕ್ಕಳೇ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಕಾಲಗಳು ಈ ಪಾಠದಲ್ಲಿ ಯಾವ ವಿಷಯವನ್ನು ತಿಳ್ಕೊಂಡಿದ್ದೆವು, ಒಂದು ವಾರದಕ್ಕೆ 7 ದಿನಗಳು ಮತ್ತು ಆ ದಿನಗಳ ಬಗ್ಗೆ ನಾವು ಏನು ಮಾಡಿದ್ದೆವು, ಬೇರೆ ಬೇರೆ ಚಟುವಟಿಕೆಯನ್ನು ಮಾಡಿದ್ದೆವು, ಅಂದರೆ ನಿನ್ನೆ ಇಂದು ನಾಳೆ ಇದರ ಕುರಿತು ನಾವು ತಿಳಿದುಕೊಂಡಿದ್ದೆವು ಅಲ್ವಾ. ನಿನ್ನೆ ಇಂದು ನಾಳೆ ಇದಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಅನೇಕ ಚಟುವಟಿಕೆಗಳಿದ್ದವು ಮಕ್ಕಳೇ, ಅವುಗಳೆಲ್ಲ ನೀವು ಪೂರೈಸಿದ್ದೀರಿ, ಅಂದರೆ ಎಲ್ಲ ಪೂರ್ಣಗೊಳಿಸಿದ್ದೀರಿ ಅಂತ ಭಾವಿಸ್ತಾ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಮುಂದುವರಿದ ಭಾಗವನ್ನು ನೋಡಲಿಕ್ಕೆ ಯಾವುದು ವರ್ಷದ ತಿಂಗಳುಗಳು ಈ ಪಾಠಾಂಶದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಮಕ್ಕಳೇ. ವರ್ಷದಲ್ಲಿ ಒಂದು ವರ್ಷಕ್ಕೆ ನಾವು ಒಟ್ಟು ಎಷ್ಟು ತಿಂಗಳು ಅಂತ ಹೇಳ್ತೇವೆ? ಸರಿ, ಎಷ್ಟು? ವೆರಿ ಗುಡ್, 12 ತಿಂಗಳುಗಳಿವೆ. ಅವುಗಳ ಬಗ್ಗೆ ನಾವು ಈಗ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಮಕ್ಕಳೇ. ಮಕ್ಕಳೇ, ಒಂದು ವರ್ಷಕ್ಕೆ ಒಟ್ಟು 12 ತಿಂಗಳುಗಳು ಅಲ್ವಾ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೇವೆ, ಅಂದರೆ ಯಾವುದು ಹಿಂದಿನ ತರಗತಿ? 1ನೇ ಕ್ಲಾಸಿನಲ್ಲಿ ನಾವು ಕಲ್ತಿದ್ದೇವೆ ವರ್ಷದ ತಿಂಗಳುಗಳು ಯಾವುದೆಲ್ಲ ಅಂತೇಳಿ. ಒಮ್ಮೆ ಅದನ್ನು ಹೇಳುವ ನಮ್ಮ ಮಕ್ಕಳೇ? ಸರಿ, ಹೇಳು ಅಲ್ವಾ, ನನ್ನ ಜೊತೆ ನೀವು ಕೂಡ ಉಚ್ಚರಿಸ್ತಾ ಹೋಗಿ. ಮೊದಲನೆಯ ವರ್ಷದ ಮೊದಲನೆಯ ತಿಂಗಳು ಯಾವುದು? ಜನವರಿ. ಕೊನೆಯ ತಿಂಗಳು ಯಾವುದು? ಡಿಸೆಂಬರ್ ಅಲ್ವಾ. ಮಧ್ಯದ ತಿಂಗಳನ್ನು ಒಟ್ಟಿಗೆ ನಾವೀಗ ಹೇಳುವ ಮಕ್ಕಳೇ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಈಗಾಗಲೇ ನಿಮಗೆ ಈ 12 ತಿಂಗಳ ಬಗ್ಗೆ ಪರಿಚಯ ಇದೆ. ಹಾಗಾದರೆ ನಾವು ಈ ಇವತ್ತಿನ ಅವಧಿಯಲ್ಲಿ, ಅಂದರೆ ನೀವು 2ನೇ ಕ್ಲಾಸಿನಲ್ಲಿ ಏನಪ್ಪ ಕಲೀಲಿಕ್ಕಿದ್ದೀರಿ? ಏನಂದರೆ ನೀವು ಹಿಂದಿನ ತರಗತಿಯಲ್ಲಿ ಕೇವಲ ಏನನ್ನು ಕಲ್ತಿದ್ದೀರಾ, ಒಂದು ವರ್ಷದ 12 ತಿಂಗಳುಗಳ ಬಗ್ಗೆ ಮಾತ್ರ ಕಲ್ತಿದ್ದೀರಾ ಅಲ್ವಾ. ಇವತ್ತಿನ ತರಗತಿಯಲ್ಲಿ ನಾವು ಏನನ್ನು ಕಲೀಲಿಕ್ಕಿದ್ದೇವೆ ಅಂದರೆ, ಒಂದು ವರ್ಷದಲ್ಲಿ 12 ತಿಂಗಳಿದೆ ಅಲ್ವಾ, ಆ ತಿಂಗಳಿನಲ್ಲಿ ಪ್ರತಿ ತಿಂಗಳಿನಲ್ಲಿ ಒಂದೇ ತರನಾದ ದಿನಗಳು ಇಲ್ಲ. ಕೆಲವು ತಿಂಗಳಿನಲ್ಲಿ 31 ದಿನಗಳಿವೆ, ಕೆಲವು ತಿಂಗಳಿನಲ್ಲಿ 30 ದಿನಗಳಿವೆ, ಮತ್ತು ಕೆಲವು ತಿಂಗಳಿನಲ್ಲಿ ಅದಕ್ಕಿಂತ ಕಡಿಮೆ ಇದೆ ಅಲ್ವಾ. ಅಂದರೆ 28-29 ಈ ರೀತಿ ಒಂದು ತಿಂಗಳಿನಲ್ಲಿ ಬರ್ತದೆ ನಮಗೆ. ಇವುಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ ನಿಮಗೆ. ನಾನು ಇವತ್ತು ಅವುಗಳನ್ನು ಯಾವ ರೀತಿ ಹೇಳುವುದು ಅಂತೇಳಿ ನಾನು ನಿಮಗೆ ಹೇಳಿಕೊಡ್ತೇನೆ ಮಕ್ಕಳೇ, ಗಮನವಿಟ್ಟು ಕೇಳಿ. ವರ್ಷದ ಮೊದಲನೆಯ ತಿಂಗಳು ಯಾವುದು ಅಂತ ಹೇಳಿದೆವು ಮಕ್ಕಳೇ ನಾವು? ಜನವರಿ ಅಲ್ವಾ. ಜನವರಿಯಲ್ಲಿ ಒಟ್ಟು ಎಷ್ಟು ದಿನಗಳಿವೆ? 31 ದಿನಗಳಿವೆ. ಎರಡನೇ ತಿಂಗಳು ಫೆಬ್ರವರಿ. ಹಾಗಾದರೆ ಫೆಬ್ರವರಿಯಲ್ಲಿ ಎಷ್ಟು ದಿನಗಳಿವೆ? ಎಷ್ಟು ಮಕ್ಕಳೇ? 28 ಅಥವಾ 29. ಅಂದರೆ ಅದು ನಿಮಗೆ ನಾನು ಮುಂದಕ್ಕೆ ಹೇಳ್ತೇನೆ 28 ಮತ್ತು 29 ಯಾಕೆ ಕೊಟ್ಟಿದ್ದಾರೆ ಹೇಳಿ. ಮೂರನೇ ತಿಂಗಳಿನಲ್ಲಿ ಅಂದರೆ ಮಾರ್ಚ್ ತಿಂಗಳಿನಲ್ಲಿ 31 ದಿನಗಳು. ನಾಲ್ಕನೇ ತಿಂಗಳು ಏಪ್ರಿಲ್, ಏಪ್ರಿಲ್ನಲ್ಲಿ 30 ದಿನಗಳು. ಐದನೇ ತಿಂಗಳು ಮೇಯಲ್ಲಿ 31 ದಿನಗಳು. ಆರನೇ ತಿಂಗಳು ಜೂನ್ನಲ್ಲಿ 30 ದಿನಗಳು. ಏಳನೇ ತಿಂಗಳು ಜುಲೈನಲ್ಲಿ 31 ದಿನಗಳು. ಎಂಟನೇ ತಿಂಗಳು ಅಂದರೆ ಆಗಸ್ಟ್ನಲ್ಲಿ 31 ದಿನಗಳು. ಹಾಗೆಯೇ 9ನೇ ತಿಂಗಳು ಸೆಪ್ಟೆಂಬರ್ನಲ್ಲಿ 30 ದಿನಗಳು. 10ನೇ ತಿಂಗಳಾದ ಅಕ್ಟೋಬರ್ನಲ್ಲಿ 31 ದಿನಗಳು. 11ನೇ ತಿಂಗಳು ನವೆಂಬರ್ನಲ್ಲಿ 30 ದಿನಗಳು. ಕೊನೆಯದಾಗಿ 12ನೇ ತಿಂಗಳು ಯಾವುದು? ಡಿಸೆಂಬರ್. ಡಿಸೆಂಬರ್ನಲ್ಲಿ 31 ದಿನಗಳನ್ನು ನಾವು ನೋಡ್ತೇವೆ ಅಲ್ವಾ. ಈಗ ಮಕ್ಕಳೇ, ನಿಮಗೆ 30 ಮತ್ತು 31 ಇವುಗಳು ಯಾವ ಯಾವ ತಿಂಗಳಿನಲ್ಲಿ ಬರುವುದು, ಹೇಗೆ ಬರುವುದು ಅಂತೇಳಿ ನಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಕಷ್ಟ ಆಗ್ತದಲ್ವಾ. ಅದಕ್ಕೆ ಒಂದು ಸುಲಭವಾದ ವಿಧಾನ ಇದೆ, ಒಂದು ಸುಲಭದ ಚಟುವಟಿಕೆ ಇದೆ. ಚಟುವಟಿಕೆ ಏನಂದರೆ, ನಿಮ್ಮ ಕೈಯನ್ನು ನೀವು ಏನು ಮಾಡಬೇಕು, ಮುಷ್ಟಿಯಾಗಿ ಹಿಡ್ಕೊಳ್ಬೇಕು. ಅಲ್ಲಿ ನಿಮಗೆ ಅದರ ಲೆಕ್ಕವನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ. ಅದು ಯಾವ ರೀತಿ ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ಮಕ್ಕಳೇ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಇಲ್ಲಿ ಒಂದು ಚಟುವಟಿಕೆ ಇದೆ. ಏನಂದರೆ, ಚಿತ್ರವನ್ನು ಗಮನಿಸು, ಕೊಟ್ಟಿರುವ ಕೋಷ್ಟಕದಲ್ಲಿ ಸೂಚಿಸುವಂತೆ ವರ್ಷದ ತಿಂಗಳುಗಳನ್ನು ಪಟ್ಟಿ ಮಾಡು. ಅಂದರೆ 31 ದಿನಗಳನ್ನು ಹೊಂದಿರುವ ತಿಂಗಳು, 30 ದಿನಗಳನ್ನು ಹೊಂದಿರುವ ತಿಂಗಳು, ಅತಿ ಕಡಿಮೆ ದಿನಗಳನ್ನು ಹೊಂದಿರುವ ತಿಂಗಳು, ಅದು ಯಾವುದು ಅಂತೇಳಿ ಈ ಪಟ್ಟಿಯಲ್ಲಿ ನೀವು ಬರೀಬೇಕು ಮಕ್ಕಳು. ಯಾವುದನ್ನು ನೋಡಿ, ಇಲ್ಲಿ ಕೊಟ್ಟಂತಹ ಈ ಕೋಷ್ಟಕವನ್ನು ನೋಡಿ ನೀವು ಇಲ್ಲಿ ಬರೀಬೇಕು. ಈಗ
ಏನ್ಮಾಡುವಂದರೆ ನಿಮಗೆ ಈ 30 ಮತ್ತು 31 ಅಂದರೆ ಯಾವ ತಿಂಗಳಿನಲ್ಲಿ ಬರುವುದು ಅಂತೇಳಿ ಅದನ್ನು ನೆನಪಿಟ್ಟುಕೊಳ್ಳೋದು ಹೇಗೆ ಅಂತೇಳಿ ನಾನು ನಿಮಗೆ ಈಗ ಹೇಳಿಕೊಡ್ತೇನೆ ಮಕ್ಕಳೇ. ಈಗಾಗಲೇ ನಾನು ನಿಮಗೆ ಇಲ್ಲಿ ಕೈಯನ್ನು ಮುಷ್ಟಿ ಕಟ್ಟಿರುವುದನ್ನು ತೋರಿಸ್ತಾ ಇದ್ದೇನೆ, ಕಾಣ್ತದಲ್ವ ಮಕ್ಕಳೇ? ಈ ಕೈಯಲ್ಲಿ ನೋಡಿ, ನಿಮ್ಮ ಕೈಯನ್ನು ನೀವು ಕೂಡ ಇದೇ ರೀತಿ ಮುಷ್ಟಿ ಕಟ್ಟಿ ನಿಲ್ಲಿ ನೋಡ. ಸರಿ, ಈಗ ಇಲ್ಲಿ ನಿಮಗೆ ಏನು ಸಿಗ್ತದೆ? ಕೈ ಗಂಟು ಸಿಗ್ತದೆ, ಹೌದಾ? ಮಧ್ಯದಲ್ಲಿ ಗುಂಡಿ ಸಿಗ್ತದೆ, ಇಲ್ಲಿ ಗಂಟು ಸಿಗ್ತದೆ, ಇಲ್ಲಿ ಗುಂಡಿ ಸಿಗ್ತದೆ, ಇಲ್ಲಿ ಗಂಟು ಸಿಗ್ತದೆ, ಇಲ್ಲಿ ಗುಂಡಿ ಸಿಗ್ತದೆ, ಇಲ್ಲಿ ಗಂಟು ಸಿಗ್ತದೆ. ಆ ಇದರನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಇವತ್ತಿನ ಚಟುವಟಿಕೆಯನ್ನು ಮಾಡ್ತೇವೆ, ಹೌದಾ? ನಿಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಸುಲಭ ಆಗಲಿಕ್ಕೆ. ಈಗ ನೋಡಿ, ನಾನು ಹೇಳ್ತಾ ಇದ್ದೇನೆ ನೋಡಿ ಮಕ್ಕಳೇ. ಜನವರಿ, ಜನವರಿ, ಜನವರಿಯಲ್ಲಿ ಒಟ್ಟು ಎಷ್ಟು ದಿನಗಳಿವೆ ನೀವು ಪಾಠ ಪುಸ್ತಕ ನೋಡಿ? 31 ಅಲ್ವಾ? ಹಾಗಾದರೆ ನಮ್ಮ ಈ ಮೇಲ್ಭಾಗ ನೋಡಿ, ನನಗೆ ಲೆಕ್ಕ ಹಾಕ್ತಾ ಹೋಗ್ತಿದ್ದೇನೆ ನೋಡಿ. ಜನವರಿ, ಫೆಬ್ರವರಿ ಕೆಳಗೆ ಬಂತು, ಜನವರಿ ಫೆಬ್ರವರಿ ಆದಮೇಲೆ ಮಾರ್ಚ್ ಮೇಲೆ ಹೋಯಿತು, ಏಪ್ರಿಲ್ ಕೆಳಗೆ ಬಂತು, ಮೇ ಮೇಲೆ ಹೋಯಿತು, ಕೆಳಗೆ ಜೂನ್, ಜುಲೈ ಮೇಲೆ ಹೋಯಿತು, ಆಗಸ್ಟ್ ಮೇಲೆ, ಸೆಪ್ಟೆಂಬರ್ ಕೆಳಗೆ. ನಾನೀಗ ಮೇಲೆ ಕೆಳಗೆ ಯಾಕೆ ಹೇಳ್ತಿದ್ದೇನೆಂದರೆ ಮಕ್ಕಳೇ, ಈ ಗಂಟು ಇದೆ ಅಲ್ವಾ, ಮೇಲ್ಭಾಗದಲ್ಲಿ ಬರುವಂತಹ ಎಲ್ಲ ತಿಂಗಳುಗಳಲ್ಲಿ 31 ದಿನಗಳಿವೆ. ಏನು ಮೇಲ್ಭಾಗದಲ್ಲಿ ಬರುವಂತಹ ಈ 1, 2, 3, 4 ಗಂಟುಗಳು ಅಂದರೆ ಎತ್ತರವಾದ ಜಾಗ ಇದೆ ಅಲ್ವಾ, ಇವುಗಳಲ್ಲಿ ನಮಗೆ 31 ದಿನಗಳು ಕಂಡುಬರ್ತದೆ. ಅದೇ ಈ ತಗ್ಗು ಭಾಗ ಇದೆ ಅಲ್ವಾ, ಇದನ್ನು ನಾವು ಹೀಗೆ ಮುಟ್ಟುವಾಗ ಯಾವ ತಿಂಗಳು ಬರ್ತದೆಯೋ ಆವಾಗ ನಮಗೆ 30 ದಿನಗಳು ಸಿಗುವಂಥದ್ದು. 30 ಮತ್ತು ಫೆಬ್ರವರಿ ತಿಂಗಳಲ್ಲಿ 28 ಅಥವಾ 29 ಬರುವಂಥದ್ದು. ಲೆಕ್ಕ ಹಾಕುವನ ಈಗ ನೀವು ನಿಮ್ಮ ಕೈಯಲ್ಲಿ ಲೆಕ್ಕ ಹಾಕಿ. ಜನವರಿ 31, ಫೆಬ್ರವರಿ 28, ಮಾರ್ಚ್ 31, ಏಪ್ರಿಲ್ 30, ಮೇ 31, ಮೇ ಜೂನಲ್ಲಿ ಎಷ್ಟು ಬಂತ ಆವಾಗ 30, ಜುಲೈ 31. ಇನ್ನು ಮುಂದಕ್ಕೆ ನಾನು ತಿಂಗಳ ಸಂಖ್ಯೆಯನ್ನು ಹೇಳುವುದಿಲ್ಲ, ತಿಂಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ ಮಕ್ಕಳೇ. ಜೂನ್ ಆದಮೇಲೆ ಯಾವುದು ಬರ್ತದೆ ಇಲ್ಲಿಗೀಗ? ಜುಲೈ ಆಯ್ತಲ್ಲ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ನೋಡಿ, ಡಿಸೆಂಬರಲ್ಲಿ ಎಷ್ಟು ಬಂತು ನಮಗೆ ದಿನ? 31. ಇಲ್ಲಿಗೆ ಪೂರ್ತಿ ಆಗ್ತದೆ, ಗೊತ್ತಾಯ್ತಲ್ವಾ ಮಕ್ಕಳೇ? ಸರಿ, ಈಗ ಇದೇ ರೀತಿ ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ. ಈಗ ಯಾವ ಯಾವ ಭಾಗ ಅಂತ ಗೊತ್ತಾಯಿತು, ಎತ್ತರಕ್ಕೆ ಬರುವಂತಹದ್ರಲ್ಲಿ ಎಲ್ಲ 31, ತಗ್ಗಿಗೆ ಬರುವಂತಹದ್ರಲ್ಲಿ 31ಕ್ಕಿಂತ ಕಡಿಮೆ. ಈಗಾಗಲೇ ನಾನು ನಿಮಗೆ ಚಟುವಟಿಕೆಯನ್ನು ತೋರಿಸಿದೆ ಅಲ್ವಾ ಮಕ್ಕಳೇ? ಈಗ ಇಲ್ಲಿ ನಿಮಗೊಂದು ಚಿತ್ರವನ್ನು ನಿಮ್ಮ ಪಾಠಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ ಅಲ್ವಾ, ಇದೇ ಚಿತ್ರ. ಇದಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ನಾನೀಗ ಚಟುವಟಿಕೆಯನ್ನು ಮಾಡಿರುವಂಥದ್ದು ನೋಡಿ. ಇಲ್ಲಿ ಈಗ 12 ತಿಂಗಳಿನಲ್ಲಿ ಯಾವುದೋ ಒಂದು ತಿಂಗಳಿನಲ್ಲಿ ನಮಗೆ ಕಡಿಮೆ ದಿನ ಬರ್ತದೆ, ಯಾವುದರಲ್ಲಿ? ಯಾವುದು? ಫೆಬ್ರವರಿಯಲ್ಲಿ 28 ಅಥವಾ 29. ಯಾಕೆ ಅಂತೇಳಿ ಈಗ ನಾನು ನಿಮಗೆ ಹೇಳ್ತೇನೆ ನೋಡಿ. ಕೆಲವು ವರ್ಷಗಳಲ್ಲಿ ನಾವು 366 ದಿನಗಳನ್ನು ಕಾಣ್ಬೋದು. ಈಗ 12 ತಿಂಗಳಿನ ಎಲ್ಲ ದಿನಗಳನ್ನು ಒಟ್ಟು ಸೇರಿಸಿದರೆ ಒಂದು ವರ್ಷಕ್ಕೆ ಎಷ್ಟು ದಿನಗಳಾಗ್ತದೆ ಮಕ್ಕಳೇ? 365 ಅಂದರೆ ಒಂದು ವರ್ಷ ಅಲ್ವಾ. ಕೆಲವು ವರ್ಷಗಳಲ್ಲಿ ನಮಗೆ 366 ಬರ್ತದೆ. ಅದು ಯಾವಾಗ ಅಂದರೆ, ಆ 366 ದಿನಗಳು ಬಂದ ಆ ವರ್ಷವನ್ನು ನಾವು ಏನಂತ ಕರಿತೇವೆ ಮಕ್ಕಳೇ? ಅಧಿಕ ವರ್ಷ ಅಂತ ಕರಿತೇವೆ. ಆವಾಗ ನಮಗೆ ಫೆಬ್ರವರಿ ತಿಂಗಳಿನಲ್ಲಿ 29 ದಿನ ಇರೋದು. ಯಾವಾಗ ಈ ಅಧಿಕ ವರ್ಷ ಯಾವಾಗ ಬರ್ತದ, ಆವಾಗ ನಮ್ಮ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳಿರೋದು, ಇಲ್ಲದಿದ್ದರೆ 28 ದಿನಗಳೇ ಇರುವಂತಹದ್ದು. ಪ್ರತಿ ಈ 29 ಅಥವಾ ಅಧಿಕ ವರ್ಷ ನಮಗೆ ಪ್ರತಿ 4 ವರ್ಷಗಳಿಗೆ ಒಮ್ಮೆ ಬರುವುದು. 4 ವರ್ಷಗಳಿಗೊಮ್ಮೆ ಅಧಿಕ ವರ್ಷವು ಬರುತ್ತದೆ. ಅಧಿಕ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳಿರ್ತದೆ. ನಾನು ಈಗಾಗಲೇ ನಿಮಗೆ ಹೇಳಿದೆ ಅಲ್ವಾ, ಗೊತ್ತಾಯ್ತಲ್ವಾ ಮಕ್ಕಳೇ? ಸರಿ, ಈಗಾಗಲೇ ನಾವು ಲೆಕ್ಕ ಮಾಡಿದಂತಹ ತಿಂಗಳುಗಳನ್ನೇ ಇಲ್ಲಿ ಕೊಟ್ಟಿರುವಂತಹದ್ದು ನೋಡಿ. 31 ಮಾರ್ಚಿನಲ್ಲಿ, 31 ಜನವರಿಯಲ್ಲಿ, 31 ಫೆಬ್ರವರಿಯಲ್ಲಿ ಹೇಗಿದೆ ಅಂತೆಲ್ಲ ಇದೆ. ಇದನ್ನು ಸ್ವಲ್ಪ ನೋಡಿಕೊಳ್ಳಿ ಮಕ್ಕಳೇ. ಸರಿ, ಮತ್ತು ಇದಕ್ಕೆ ಸಂಬಂಧಿಸಿದಾಗೆ ನಿಮಗೆ ಚಟುವಟಿಕೆ ಇದೆ. ವರ್ಷದ 10ನೇ ತಿಂಗಳು ಯಾವುದು? ಯಾವುದು 10ನೇ ತಿಂಗಳು? ಅಕ್ಟೋಬರ್. ಅದೇ ರೀತಿ ನೀವು ಇದನ್ನು ನೋಡಿಕೊಂಡು ಈ ಚಟುವಟಿಕೆಯನ್ನು ಪೂರ್ತಿಗೊಳಿಸಬೇಕು ಮಕ್ಕಳೇ, ಸರಿ ಅಲ್ವಾ? ಇನ್ನು ಮುಂದಕ್ಕೆ ನೋಡಿ, ವರ್ಷದ ಕಾಲಗಳು. ವರ್ಷದ ಕಾಲಗಳು, ಒಂದು ವರ್ಷಕ್ಕೆ 12 ತಿಂಗಳು. ಆ 12 ತಿಂಗಳನ್ನು 4, 4, 4 ಆಗಿ 3 ವಿಭಾಗ ಮಾಡಿದ್ದಾರೆ. ಮಳೆ, ಬೇಸಿಗೆ ಕಾಲ,
ಮಳೆಗಾಲ ಚಳಿಗಾಲ ಎಂಬ ಮೂರು ವಿಭಾಗವನ್ನು ಮಾಡಿದೆ. ಬೇಸಿಗೆ ಕಾಲ ಈಗಾಗಲೇ ನಾವು ಯಾವ ಕಾಲದಲ್ಲಿದ್ದೇವೆ ಮಕ್ಕಳೇ? ಯಾವುದು? ವೆರಿ ಗುಡ್. ಏನು? ಬೇಸಿಗೆ, ಬಿಸಿ ಬಿಸಿಯಾಗಿರುವಂತಹದ್ದು ಅಲ್ವಾ, ಬೇಸಿಗೆ ಕಾಲದಲ್ಲಿದ್ದೇವೆ. ಅಂದರೆ ನೋಡಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಿನಲ್ಲಿ ನಮಗೆ ಬೇಸಿಗೆ ಇರ್ತದೆ, ಅಂದರೆ ಬಿಸಿಲು ಜಾಸ್ತಿ ಇರ್ತದೆ. ಮಳೆಗಾಲ ಅಂದರೆ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ನಾವು ಕೊಡೆ ಹಿಡ್ಕೊಂಡು ಶಾಲೆಗೆ ಬರುವುದು ಅಲ್ವಾ, ಶಾಲೆ ಪ್ರಾರಂಭ ಆಗುವಾಗ ಆ ನಾಲ್ಕು ತಿಂಗಳು ನಮಗೆ ಮಳೆ ಇರುವಂಥದ್ದು. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ನಮಗೆ ಸಾಮಾನ್ಯವಾಗಿ ಚಳಿ ಇರುವಂಥದ್ದು ಚಳಿಗಾಲ. ನಾಲ್ಕು ನಾಲ್ಕು ತಿಂಗಳನ್ನು ವಿಭಾಗ ಮಾಡಿದ್ದಾರೆ. ಗೊತ್ತಾಯ್ತಲ್ವಾ? ಸರಿ ಮಕ್ಕಳೇ, ಮಕ್ಕಳೇ ಇವತ್ತಿನ ಪಾಠಕ್ಕೆ ಸಂಬಂಧಿಸಿದಂತೆ ನಿಮಗೆ ಪಾಠಪುಸ್ತಕದಲ್ಲಿ ಒಂದು ಚಟುವಟಿಕೆಯನ್ನು ನೀಡಿದ್ದಾರೆ. ನೋಡಿಲ್ಲಿ, ಚಳಿಗಾಲದ ತಿಂಗಳುಗಳಿಗೆ ನೀಲಿ, ಬೇಸಿಗೆ ಕಾಲದ ತಿಂಗಳುಗಳಿಗೆ ಹಳದಿ, ಮತ್ತು ಮಳೆಗಾಲದ ತಿಂಗಳುಗಳಿಗೆ ಹಸಿರು ಬಣ್ಣವನ್ನು ಹಚ್ಚು. ಇಲ್ಲಿ ನಿಮಗೆ ಈಗಾಗಲೇ ಹಿಂದೆ ನಾನು ನಿಮಗೆ ಏನು ಹೇಳಿಕೊಟ್ಟೆ, ನಾಲ್ಕು ನಾಲ್ಕು ವಿಭಾಗ ಮಾಡಿದ್ದ ತಿಂಗಳುಗಳನ್ನು ಹೇಳಿದೆ. ಆ ತಿಂಗಳುಗಳನ್ನು ನೋಡಿ ನೀವಿಲ್ಲಿ ಬಣ್ಣವನ್ನು ಹಚ್ಚಬೇಕು. ಗೊತ್ತಾಯ್ತಲ್ವಾ? ಇದು ನಿಮ್ಮ ಇವತ್ತಿನ ಚಟುವಟಿಕೆ. ಅದಕ್ಕೆ ಇನ್ನೊಂದು ಇದೆ ಮಕ್ಕಳೇ, ನೋಡಿ ಇಲ್ಲಿ ಒಂದು ಚಾಂದ್ರಮಾನ ಕ್ಯಾಲೆಂಡರ್ನಲ್ಲಿ ತಿಂಗಳುಗಳ ಹೆಸರು ನಾನು ಓದ್ತೇನೆ ನೋಡಿ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಿಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಮಕ್ಕಳೇ ಇದನ್ನು ನೀವು ಈಗಾಗಲೇ ಎಲ್ಲಿ ಕೇಳಿದ್ದೀರಾ? ನಿಮ್ಮಲ್ಲಿ ಸುಜ್ಞಾನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಮತ್ತು ನಿಮ್ಮ ಡೈರಿ ಪುಸ್ತಕದಲ್ಲಿ ಇದನ್ನು ಕೊಟ್ಟಿದ್ದಾರೆ. ಚಾಂದ್ರಮಾನ ಯುಗದ ಚಾಂದ್ರಮಾನ ಕ್ಯಾಲೆಂಡರ್ನಲ್ಲಿರುವ ತಿಂಗಳುಗಳ ಹೆಸರು ಅಲ್ವಾ. ಇದನ್ನು ನೀವು ಮಕ್ಕಳೇ ಕಂಠಪಾಠ ಮಾಡಬೇಕು. ಇವತ್ತಿನ ನಿಮ್ಮ ಚಟುವಟಿಕೆ ಈ ಪಾಠಕ್ಕೆ ಸಂಬಂಧಿಸಿದಾಗೆ ಯಾವುದು, ಈ ಹನ್ನೆರಡು ತಿಂಗಳುಗಳ ಹೆಸರುಗಳನ್ನು ನೀವು ಕಂಠಪಾಠ ಮಾಡಬೇಕು. ಗೊತ್ತಾಯ್ತಾ? ಕಂಠಪಾಠ ಮಾಡುವಾಗ ಚೈತ್ರ ಆಗಿ ಆಷಾಢ ಹೇಳುವ ಹಾಗೆ ಇಲ್ಲ, ಚೈತ್ರ ಆಗಿ ಯಾವುದು ಬರುದು, ವೈಶಾಖವೇ ಬರುದು. ಆದ ಕಾರಣ ಒಂದು, ಎರಡು, ಮೂರು, ನಾಲ್ಕು ಇದೇ ಕ್ರಮಾನುಗತದಲ್ಲಿ ಬರಬೇಕು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇಲ್ಲೇನಿದೆ, ಬಿಟ್ಟ ಸ್ಥಳಗಳನ್ನು ತುಂಬು. ಇದು ಈಗಾಗಲೇ ನಿಮಗೆ ನಾನು ತಿಂಗಳುಗಳನ್ನು ಹೇಳಿದೆ, ನೀವು ಇದನ್ನು ಮನೆಯಲ್ಲಿ ಕೂತ್ಕೊಂಡು ಮಾಡಬೇಕು ಮಕ್ಕಳೇ. ನಂತರ ಮಕ್ಕಳೇ ಪೇಜ್ ನಂಬರ್ 210 ನಿಮಗೆ ಯೋಚಿಸಿ ಉತ್ತರ ಕೊಡಿ ಅಂತೇಳಿ ಒಂದು ಪ್ರಶ್ನೆಗಳಿವೆ, ಇದನ್ನು ನೀವು ಮಾಡಿ. ಹಾಗೆ ಇನ್ನೊಂದು ಚಟುವಟಿಕೆ ಇದೆ, ಘಟನೆಗಳನ್ನು ಸೂಕ್ತ ತಿಂಗಳಿನೊಂದಿಗೆ ಹೊಂದಿಸು. ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಅಂತೇಳಿ ಡಿಸೆಂಬರ್ವರೆಗೆ ಕೊಟ್ಟಿದ್ದಾರೆ. ಪರಿಸರ ದಿನವನ್ನು ಯಾವ ದಿನದಿಂದ ಆಚರಿಸುವುದು ಅಲ್ಲಿಗೆ ನೀವು ಗೆರೆ ಇಳಿಬೇಕು. ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸುವುದು ಅಲ್ಲಿಗೆ ಗೆರೆ ಇಳಿಬೇಕು. ಗಾಂಧಿ ಜಯಂತಿಯನ್ನು ಯಾವಾಗ ಆಚರಣೆ ಮಾಡುವುದು ಅಲ್ಲಿಗೆ ಗೆರೆ ಇಳಿಬೇಕು. ಗೊತ್ತಾಯ್ತಾ? ನಿಮಗೆ ಇದು ಗೊತ್ತಾಗದಿದ್ದರೆ ನಿಮ್ಮ ಮನೆಯಲ್ಲಿ ಕ್ಯಾಲೆಂಡರ್ ಇದೆ ಅಲ್ವಾ, ಅದನ್ನು ನೋಡಿ ನೀವು ಮಾಡಬೇಕು. ಆವಾಗ ನಿಮಗೆ ಸ್ವಲ್ಪ ಅದರದ್ದು ಕೂಡ ಕ್ಯಾಲೆಂಡರ್ನಲ್ಲಿ ಯಾವ ರೀತಿ ಇದೆ ಎಂಬುದನ್ನು ಕರೆಕ್ಟ್ ನೋಡಲಿಕ್ಕೂ ನಿಮಗೆ ಅಭ್ಯಾಸ ಆಗ್ತದೆ. ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಮನೆಯಲ್ಲಿರುವ ಕ್ಯಾಲೆಂಡರ್ನನ್ನು ಇವತ್ತು ತೆಗೆದು ಸರಿಯಾಗಿ ನೋಡಿ, ಯಾವುದಾದ್ಮೇಲೆ ಯಾವ ತಿಂಗಳನ್ನು ಹೇಗೆ ಬರೆದಿದ್ದಾರೆ, ಏನೆಲ್ಲ ಆ ಕ್ಯಾಲೆಂಡರ್ನಲ್ಲಿ ಇದೆ ಅಂತೇಳಿ ಗಮನವಿಟ್ಟು ನೋಡಿ ಮಕ್ಕಳೇ. ಸರಿ, ಮುಂದಕ್ಕೆ 213 ಪೇಜ್ ನಂಬರ್ನಲ್ಲಿ ಒಂದು ಸಣ್ಣ ಚಟುವಟಿಕೆ ಇದೆ. ವರ್ಷದ ಅತಿ ಚಿಕ್ಕ ತಿಂಗಳುಗಳು, ಅದರಲ್ಲಿರುವ ದಿನಗಳು, ಅದನ್ನು ಲೆಕ್ಕ ಹಾಕಿ ಬರಿಬೇಕು. ಇದು ನಿಮಗೆ ಇರುವಂತಹದ್ದು, ನೀವು ಇದನ್ನು ಓದಿ ಮಾಡಿ ಮಕ್ಕಳೇ. ಕೊನೆಯದಾಗಿ ಚಟುವಟಿಕೆ, ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ 12 ತಿಂಗಳುಗಳ ಹೆಸರುಗಳಿಗೆ ಬೇರೆ ಬೇರೆ ಬಣ್ಣಗಳನ್ನು ಹಚ್ಚು. ಇಲ್ಲಿ ಏನು ಮಾಡಿದ್ರು, ನೀವು ಹುಡುಕಬೇಕು ನೋಡಿ. ಇಲ್ಲಿ ಡಿಸೆಂಬರ್ ಕಾಣ್ತದಲ್ವಾ, ಅದೇ ಜೂನ್ ಇಲ್ಲಿದೆ, ಇದಕ್ಕೆ ಬೇರೆ ಬೇರೆ ಬಣ್ಣ ಹಚ್ಚಬೇಕು. ಈಗ ನೀಲಿ ಬಣ್ಣ ಮತ್ತು ನೇರಳೆ ಬಣ್ಣ ಮತ್ತು ನೀಲಿ ಬಣ್ಣ ಅವರು ಹಚ್ಚಿದ್ದಾರೆ, ನೀವು ಬೇರೆ ಬೇರೆ ಹಚ್ಚಬೇಕು. ಜನವರಿ, ಫೆಬ್ರವರಿಯಲ್ಲಿ ಉಂಟು, ಹುಡುಕಿ ನೋಡ. ಜನವರಿ ಇಲ್ಲಿ ಕೊಟ್ಟರೆ ಫೆಬ್ರವರಿ ನೋಡಿ, ಹೂ ಇಲ್ಲಿದೆ. ಮಾರ್ಚ್ ಎಲ್ಲಿ ಉಂಟು ಅಂತ ನೀವು ಹುಡುಕಬೇಕು. ಹಾಗೆ ಡಿಸೆಂಬರ್ವರೆಗೆ ಹುಡುಕಿ ಬಣ್ಣ ಹಚ್ಚಿ. ಸರಿ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಪಾಠ 11 ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡೆವು ಅಲ್ವಾ. ಯಾವುದು ಪಾಠ 11? ಕಾಲಗಳ ಬಗ್ಗೆ ಇಷ್ಟು ವಿಷಯಗಳು ನಿಮಗಿತ್ತು. ಇನ್ನು ಮುಂದಿನ ಅವಧಿಯಲ್ಲಿ ಹೊಸ ಪಾಠದ ಬಗ್ಗೆ ನಾವು ತಿಳ್ಕೊಳ್ಳುವ. ಧನ್ಯವಾದಗಳು.